ನಮಸ್ಕಾರ ಗುಡ್ ಮಾರ್ನಿಂಗ್ ಕರ್ನಾಟಕ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೆಲ್ ವೀಕ್ಷಕರೇ ದಿನದಲ್ಲಿ ನಡೆಯುವ ಪ್ರಮುಖ ಬೆಳವಣಿಗೆಗಳ 30 ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ ಶಾಸಕರ ದೂರು ದುಮ್ಮಾನ ಕೇಳಲು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ನಾಳೆಯಿಂದ 3 ದಿನಗಳ ಕಾಲ ಜಿಲ್ಲಾವಾರು ಶಾಸಕರ ಸಭೆ ನಡೆಸಲಿದ್ದಾರೆ ಇತ್ತೀಚೆಗೆ ನಡೆದಿದ್ದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಚಿವರು ತಮ್ಮ ಮಾತಿಗೆ ಕಿಮ್ಮತ್ತು ನೀಡದ ಬಗ್ಗೆ ಶಾಸಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ತಾವೇ ಖುದ್ದಾಗಿ ಶಾಸಕರ ಅಹವಾಲು ಕೇಳುವುದಾಗಿ ಸಿಎಂ ಭರವಸೆ ನೀಡಿದರು ಅದರಂತೆ ಕಾಂಗ್ರೆಸ್ ಶಾಸಕರ ಅಹವಾಲು ಕೇಳಲು ನಾಳೆಯಿಂದ 3 ದಿನ ಸಭೆ ನಡೆಸಲಿದ್ದಾರೆ ನಾಳೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ತುಮಕೂರು ಯಾದಗಿರಿ ಚಿತ್ರದುರ್ಗ ಬಾಗಲಕೋಟೆ ಬಳ್ಳಾರಿ ಹಾಗೂ ಧಾರವಾಡ ಜಿಲ್ಲೆಗಳ ಉಸ್ತುವಾರಿ ಸಚಿವರು ಸಂಬಂಧಪಟ್ಟ ಜಿಲ್ಲಾ ಸಚಿವರು ಶಾಸಕರೊಂದಿಗೆ ಸಭೆ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ತಮ್ಮ ತಪ್ಪು ಮುಚ್ಚಿಕೊಳ್ಳಲು ಕೇಂದ್ರ ಸರ್ಕಾರ ಹಾಗೂ ಹಿಂದಿದ್ದ ನಮ್ಮ ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಮಾಡುತ್ತಿದ್ದಾರೆ ಅಂತ ಮಾಜಿ ಸಿಎಂ ಬೊಂಬಾಯಿ ಹೇಳಿದ್ದಾರೆ ಪ್ರಧಾನಿ ಮೋದಿ ಅವರು ಆರ್ಥಿಕತೆ ಹಾಳು ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪಿಸಿದರು ಇದಕ್ಕೆ ಬೊಂಬಾಯಿ ತಿರುಗೇಟು ಕೊಟ್ಟಿದ್ದಾರೆ ಯುಪಿಎ ಸರ್ಕಾರದ ಅವಧಿಯಲ್ಲಿ ಆರ್ಥಿಕತೆ ಸಂಪೂರ್ಣ ಹದಗೆಟ್ಟಿತ್ತು ಬೆಲೆ ಏರಿಕೆಯಾಗಿ ಡಬಲ್ ಅಂಕಿ ಬೆಲೆ ಏರಿಕೆ ಸಿಂಗಲ್ ಅಂಕಿ ಆರ್ಥಿಕ ಬೆಳವಣಿಗೆಯಾಗಿತ್ತು ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿರುವ ಆರೋಪ ಯುಪಿಎ ಸರ್ಕಾರದ ಮೇಲಿತ್ತು ಪ್ರಧಾನಿ ಮೋದಿ ಅವರು ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿ ಆರ್ಥಿಕತೆ ಸದೃಢತೆ ತಂದಿದ್ದಾರೆ ಎಂದು ಬೊಮ್ಮಾಯಿ ಹೇಳಿದ್ದಾರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಆರ್ಥಿಕತೆಯ ನ ಹಾಳು ಮಾಡಿದ್ದಾರೆ ಅನ್ನುವಂತ ಮಾತುಗಳನ್ನು ಯುಪಿಎ ಸರ್ಕಾರ ಇದ್ದಾಗ ಬೆಲೆಯರಿಕೆ ಗಗನಕ್ಕೆ ಹೋಗಿ ಆರ್ಥಿಕ ದುಸ್ಥಿತಿಯಾಗಿ डबल अंकी बड़े ऐरके सिंगल अंकी एकनॉमिक ग्रोथ इडी विश्वदली अति हेच्चु फॉरेन एक्सचेंज इरुवंत देश नाल्कने स्थानदली भारत इदे इदु भारतद आर्थिकते सोचते अति हेच्चु इवत्तु बंडवाळ हरिदु बर्ता इरुवंतद्दु भारतक्के दाखले प्रमाणद बंडवाळ हेच्चागता इदे ಸರ್ಕಾರದ ವಿರುದ್ಧ ಮತ್ತೆ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಸರ್ಕಾರದಲ್ಲಿ ಬೇಕಾಬಿಟ್ಟಿ ಟ್ರಾನ್ಸ್‌ಫರ್ ದಂಧೆ ನಡೆಯತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಪೊಲೀಸರ ವರ್ಗಾವಣೆಯಲ್ಲಿ ನಾನು ಯಾವುದಕ್ಕೆ ಹಸ್ತಕ್ಷೇಪ ಮಾಡಿದ್ದೇನೆ ನಾನೇನೋ ಹಿಟ್ ಅಂಡ್ ರನ್ ಮಾಡಿಲ್ಲ ಅಂತ ಎಚ್ಡಿಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವರಿಗೆ ಟಾಂಗ್ ಕೊಟ್ಟರು ಈ ನಡುವೆ ಕುಮಾರಸ್ವಾಮಿ ಸುಮ್ಮನೆ ಮಾತನಾಡುತ್ತಾರೆ ಅವರಿಗೆ ಹೊಟ್ಟೆ ಉರಿ ಅಂತ ಸಚಿವ ವೆಂಕಟೇಶ್ ಲೇವಡಿ ಮಾಡಿದರು ಅಂತ ಮುಖ್ಯಮಂತ್ರಿಗಳು ಹೇಳೋರಲ್ಲ हिट अंड रन जायमान व्यक्ति नानल हिट अंड रन जायमान व्यक्ति नानल अदान भाला स्पष्ट मुख्यमंत्री हेल्क बयसते राज्य हिट अंड रन केस अदू कांग्रेस पक्ष के सीरते हिट अंड रन अंत मुख्यमंत्री गोस्वामी विरोध पक्ष ಯಾರು ಆರೋಪ ಮಾಡ್ತಾರೆ ಅದನ್ನ ಸಾಬೀತು ಮಾಡಿಲ್ಲ ಇದು ಅದ ಆರೋಪಗಳನ್ನ ಅವರು ಸಾಬೀತು ಮಾಡಿದಾಗ ಅದು ಒಪ್ಪಿಕೊಳ್ಳೋಣ ನಾನು ಸುಮ್ಮನೆ ಆರೋಪ ಮಾಡೋದು ಏನು ಪ್ರಯೋಜನ ಅಧಿಕಾರ ಇರುವ ಮೇಲೆ ಹೇಳಲೇಬೇಕಲ್ಲ ಅವರು ಇನ್ನೇನು ಮೇಲೆ ಹೇಳ್ತಾರೆ ನಾವು ಅಧಿಕಾರದಲ್ಲಿದ್ದೀವಿ ನಮ್ಮ ಮೇಲೆ ಹೇಳಲೇಬೇಕು ಅವರು ಹೇಳ್ತಾರೆ ಅವರಿಗೆ ವೈಯಕ್ತಿಕವಾಗಿ ಒಳಗಡೆ ದ್ವೇಷ ಜಾಸ್ತಿ ಆಗುತ್ತೆ ಆ ಕಾರಣದಿಂದ ಈ ತರ ಮಾತಾಡ್ತಾರೆ ಅಂತ ನನಗೆ ಅನಿಸುತ್ತೆ ಸೋತ್ಬಿಟ್ವಲ್ಲ ಚುನಾವಣೆ ಏನೋ ಅಂತ ಕನಸ್ಕೊಂಡಿದ್ರು ಅವರು ಮಾಜಿ ಸಿಎಂ ಎಚ್ಡಿಕೆಗೆ ಡಿಸಿಎಂ ಡಿಕೆಶಿ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ ಎಚ್ಡಿಕೆ ನನ್ನ ಮೇಲೆ ಯಾವ ಬಾಂಬ್ ಹಾಕಿದ್ರು ನಾನು ಜಗ್ಗಲ್ಲ ಬಗ್ಗಲ್ಲ 1975 ರಿಂದ ಇಂತಹ ಸಾಕಷ್ಟು ಬಾಂಬ್ಗಳನ್ನು ನೋಡಿದ್ದೇನೆ ಅಂತ ಹೇಳಿದರು ಡಿಸಿಎಂ ಡಿಕೆಶಿ ಹಾಗೂ ಮಾಜಿ ಸಿಎಂ ಎಚ್ಡಿಕೆ ಮಧ್ಯೆ ಅಣ್ಣತಮ್ಮ ಫೈಟ್ ಜೋರಾಗಿದೆ ಅಣ್ಣ ಹೇಳ್ತಾರೆ ತಮ್ಮ ಕೇಳಬೇಕು ಅಂತಿದ್ದ ಡಿಕೆಶಿಗೆ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ ಮುಂದಿನ ಜನ್ಮದಲ್ಲೂ ನನಗೆ ಅವರು ತಮ್ಮನಾಗುವುದು ಬೇಡ ನಾನು ಅವರಿಗೆ ಅಣ್ಣ ಅವರು ನನಗೆ ತಮ್ಮ ಆಗೋದು ಬೇಡ ಅಂತ ಟಾಂಗ್ ಕೊಟ್ಟಿದ್ದಾರೆ
ಸ್ಪರ್ಧಾರಂ ಸಿದ್ದು ಡಿ ಕೆ ಶುಕುಮಾರ್ ಅವರು ಒಂದು ಸ್ವಲ್ಪ ನಮ್ಮ ತಮ್ಮ ಅಣ್ಣ ಹೇಳ್ತಾರೆ ತಮ್ಮ ಕೇಳಬೇಕಲ್ಲ ಕೇಳ್ತೀವಿ ಸದ್ಯ ನಮಗೆ ಅಂತ ತಮ್ಮ ಇಲ್ಲ ನಾನು ಅವರಿಗೆ ಅಣ್ಣ ಆಗಕ್ಕೆ ಸಾಧ್ಯ ಆಗಲ್ಲ ಈ ಜನ್ಮದಲ್ಲಂತೂ ಅಣ್ಣ ಆಗಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ಹೇಳಗಲ್ಲ ಪಾಪ ಅಣ್ಣ ತಮ್ಮ ಅಣ್ಣ ತಮ್ಮ ನಮ್ಮ ತಮ್ಮ ನನ್ನ ತಮ್ಮ ಅಂತ ಹೇಳಕೊಳ್ಳಕ್ಕೆ ನಾಚಿಕೆ ಐತೆ ನಾನಂತೂ ಹೇಳಲ್ಲ ಅದೇ ನೆನ್ನೆ ಹೇಳೋರಲ್ಲಪ್ಪ ನಮ್ಮ ಅಣ್ಣ ಹೇಳ್ತಾನೆ ತಮ್ಮ ಕೇಳಬೇಕಾದ್ರೆ ಕೇಳ್ಕೊಂಡು ಹೋಗ್ತೀವಿ ಅಂತ ಅವರೇ ಅಲ್ಲವ ಬೆಂಗಳೂರು ಮಂತ್ರಿ ಯಾಕಪ್ಪ ಹೇಳ ಪೊಲೀಸರ ವರ್ಗಾವಣೆಯಲ್ಲಿ ಸಂಸದ ಸುರೇಶ್ ಹಸ್ತಕ್ಷೇಪ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಂಸದ ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ ರಾಮನಗರದಲ್ಲಿ ಮಾತನಾಡಿದ ಸುರೇಶ್ ವರ್ಗಾವಣೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಸರ್ಕಾರದ ಯಾವುದೇ ವಿಚಾರದಲ್ಲೂ ನಾನು ಮಧ್ಯಪ್ರವೇಶ ಮಾಡಲ್ಲ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಇದ್ದಾರೆ ಅವರನ್ನೇ ಹೋಗಿ ಕೇಳಿ ಅಂತ ಹೇಳಿದ್ದಾರೆ ನನ್ನ ಹೆಸರು ಎಲ್ಲಾ ಕಡೆ ಕೇಳಬರುತ್ತೆ ನನಗೆ ವರ್ಗಾವಣೆಗೂ ನನಗೂ ಸಂಬಂಧ ಇಲ್ಲ ನಾನು ಉತ್ತಮವಾದಂತ ಆಡಳಿತ ಕೊಡಬೇಕು ಅಂತಕಂತ ದೃಷ್ಟಿಯನ್ನ ಇಟ್ಕೊಂಡಿರೋರು ಆ ನಿಟ್ಟಿನಲ್ಲಿ ಸರ್ಕಾರ ಏನು ತೀರ್ಮಾನ ತಗೊಳ್ತಾ ಇದೆ ಅದಕ್ಕೆ ನನ್ನ ಬೆಂಬಲ ಇದೆ ಕೆಲವರು ನನ್ನ ಹೆಸರು ಹೇಳ್ತಾರೆ ಅದಕ್ಕೆ ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ ಆಡಳಿತ ವ್ಯವಸ್ಥೆನಲ್ಲಿ ನಾನು ಮಧ್ಯಪ್ರದೇಶಕ್ಕೆ ಮಾಡಲಿಕ್ಕೆ ನಾನು ಮಂತ್ರಿನೂ ಅಲ್ಲ ನಾನು ಅಧಿಕಾರದಲ್ಲೂ ಇಲ್ಲ ನಾನು ಒಬ್ಬ ಲೋಕಸಭಾ ಸದಸ್ಯ ನನ್ನ ಕೆಲಸ ನನ್ನ ಇತಿಮಿತಿಗಳನ್ನು ಅರ್ಥ ಮಾಡ್ಕೊಂಡು ನಾನು ಕೆಲಸ ಮಾಡ್ತೀನಿ ಅವರೇ ಕೇಳಿ ಸಿದ್ದರಾಮಯ್ಯ ಸಿಎಂ ಜೊತೆ ವರ್ಗಾವಣೆ ಬಗ್ಗೆ ಮಾತನಾಡಬಾರದು ಅಂದ್ರೆ ಹೇಗೆ ಅಂತ ಮಂಡ್ಯದಲ್ಲಿ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಪ್ರಶ್ನಿಸಿದ್ದಾರೆ ಕುಮಾರಸ್ವಾಮಿ ಅವರ ಮನೆಯವರೆಲ್ಲ ಸೇರ್ಕೊಂಡು ರಾಜಕಾರಣ ಮಾಡ್ತಿರಲಿಲ್ವಾ ಇಡೀ ಕುಟುಂಬದವರು ರಾಜಕಾರಣಕ್ಕೆ ಸಂಬಂಧ ಇಲ್ಲದೇ ಇರೋರು ಕೂಡ ರಾಜಕಾರಣ ಮಾಡ್ತಿರಲಿಲ್ವಾ ಆಗ ನಾವೇನಾದರೂ ಕೇಳಿದ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಎಕ್ಸ್ಎಂಎಲ್ ಅವರ ಮಗ ಯತೀಂದ್ರ ಸೋ ಇವತ್ತು ಬೇರೆ ಕಡೆ ಅವರು ನಿಂತ್ಕೊಂಡಿದ್ದಾಗ ಹೈಕಮಾಂಡ್ ಅಲ್ಲಿ ನಿಂತ್ಕೊಂಡಿದ್ರು ಅವಾಗ ಬಿಟ್ಕೊಂಡಿದ್ದಾರೆ ಅವರು ಆಕ್ಟಿವ್ ಪಾಲಿಟಿಕ್ಸಲ್ಲಿದ್ದಾರೆ ಪಾರ್ಟಿ ಲೀಡರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಯಾವುದಾರ ವರ್ಗಾವಣೆನೋ ಅಥವಾ ಪಕ್ಷದ ಕಾರ್ಯಕರ್ತರು ಬಂದಾಗ ಅವ್ರ ಜೊತೆ ಮಾತನಾಡಿ ಆ ವಿಚಾರವನ್ನು ಮುಖ್ಯಮಂತ್ರಿಗಳ ಜೊತೆ ಮಂತ್ರಿಗಳ ಜೊತೆ ಶೇರ್ ಮಾಡಿಬಿಡಿ ಅಂತ ಅಂದರೆ ಹೆಂಗ್ರಿ ಇವ್ರ ಮನೆಯಲ್ಲಿ ಇವ್ರ ಮನೆಯವರು ಎಲ್ಲರೂ ಸೇರ್ಕೊಂಡು ರಾಜಕಾರಣ ಮಾಡ್ತಿರ್ಲಿಲ್ಲವೇನ್ರಿ ಇಡೀ ಕುಟುಂಬದವರು ರಾಜಕಾರಣಕ್ಕೆ ಸಂಬಂಧ ಇಲ್ಲದಿರೋರು ಚುನಾವಣೆಯಲ್ಲಿ ರಾಜಕಾರಣ ಇಲ್ಲದಿರೋರೆಲ್ಲ ಮಾಡ್ತಿರ್ಲಿಲ್ಲವೇನ್ರಿ ಸಚಿವ ಡಾಕ್ಟರ್ ಮಹದೇವಪ್ಪ ಪುತ್ರ ಸುನೀಲ್ ಬೋಸ್ಗೆ ಸಾಂವಿಧಾನಿಕ ಹುದ್ದೆ ನೀಡಲಾಗಿದೆ ಟಿ ನರಸೀಪುರ ತಾಲೂಕು ಕೆಡಿಪಿ ಸಮಿತಿಗೆ ಸದಸ್ಯನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನದ ಪರಿಶೀಲನೆಗಾಗಿ ನೇಮಕ ಮಾಡಲಾಗಿದೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಕಾರ್ಯಕ್ರಮ ಸಂಯೋಜನಾ ಹಾಗೂ ಸಾಂಖ್ಯಿಕ ಇಲಾಖೆ ಅಧೀನ ಕಾರ್ಯದರ್ಶಿ ಆದೇಶವನ್ನು ಹೊರಡಿಸಿದ್ದಾರೆ ಕಲಬುರಗಿಯಲ್ಲಿ ಗೃಹಜ್ಯೋತಿ ಯೋಜನೆಗೆ ನಿನ್ನೆ ಅಧಿಕೃತ ಚಾಲನೆ ಸಿಕ್ಕಿದೆ ಸಾಂಕೇತಿಕವಾಗಿ 10 ಮಂದಿ ಫಲಾನುಭವಿಗಳಿಗೆ ಜುಲೈ ತಿಂಗಳ ಶೂನ್ಯ ಬಿಲ್ ನೀಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹಾಗೂ ಇಂಧನ ಸಚಿವ ಕೆಜೆ ಜಾರ್ಜ್ ಚಾಲನೆ ನೀಡಿದ್ದಾರೆ ಇದೇ ವೇದಿಕೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇದ್ದರು ಸಾವಿರಾರು ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮುಂದಿನ ಲೋಕಸಭೆ ಎಲೆಕ್ಷನ್ಗೆ ಈ ಕಾರ್ಯಕ್ರಮ ಒಂದು ರೀತಿಯ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗಿತ್ತು ಇನ್ನು ಈ ವೇಳೆ ಮಾತನಾಡಿದ ಸಿಎಂ ಸಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಇವತ್ತೇನಾದರೂ ಕರ್ನಾಟಕ ರಾಜ್ಯವನ್ನ ದಿವಾಳಿ ಮಾಡಿದ್ರೆ ಈ ದೇಶವನ್ನ ದಿವಾಳಿ ಮಾಡಿದ್ರೆ ಅದು ನರೇಂದ್ರ ಮೋದಿಯವರೇ ಹೊರತು ನಾವಲ್ಲ ಅಂತಕ್ಕಂಥದ್ದನ್ನ ನರೇಂದ್ರ ಮೋದಿಯವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಿಜೆಪಿಯವರೇ ನಿಮಗೆ ತಾಕತ್ ಇದ್ರೆ ನಾವು ಯಾವ 5 ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಜಾರಿ ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳನ್ನ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಮಾಡ್ತಕ್ಕಂಥ ತೀರ್ಮಾನವನ್ನ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ರಾಜ್ಯದಲ್ಲಿ 1.41 ಕೋಟಿ ಕುಟುಂಬಗಳಿಗೆ ಗೃಹ ಜ್ಯೋತಿ ಅನ್ವಯ ಆಗುತ್ತೆ ಈಗಾಗಲೇ 1.41 ಕೋಟಿ ಕುಟುಂಬಗಳ ನೋಂದಣಿ ಆಗಿದೆ ಅಂತ ಉಡುಪಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಇನ್ನು ಗೃಹಲಕ್ಷ್ಮಿ ಬಗ್ಗೆ ಮಾತನಾಡಿದ ಅವರು 1.28 ಕೋಟಿ ಕುಟುಂಬ ನೋಂದಣಿ ಆಗಬೇಕು ಈಗಾಗಲೇ 1 ಕೋಟಿ ಕುಟುಂಬಗಳು ನೋಂದಣಿಯಾಗಿದೆ ಆಗಸ್ಟ್ 18 ಅಥವಾ 20ರಂದು ಡಿಬಿಟಿ ಮುಖಾಂತರ ಮನೆಯ ಯಜಮಾನಿಗೆ ಹಣ ಹಾಕ್ತೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಸುಮಾರು 1.41 ಕೋಟಿ ಕುಟುಂಬಗಳಿಗೆ
ಇದೆ ಒಂದನೇ ತಾರೀಕಿನಿಂದ ಗೃಹಜ್ಯೋತಿ ಅನ್ವಯ ಆಗುತ್ತೆ ಸೋ ಈಗಾಗಲೇ 1 ಕೋಟಿ 41 ಲಕ್ಷ ಕುಟುಂಬಗಳು ರಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಸೋ 0% ಬಿಲ್ಲು ಇಷ್ಟು ಕುಟುಂಬಗಳಿಗೆ ಲಾಭ ಆಗುತ್ತೆ ಗೃಹಲಕ್ಷ್ಮಿ ಬಗ್ಗೆ ಇವತ್ತಿಗೆ 1 ಕೋಟಿ ಕುಟುಂಬಗಳು 1 ಕೋಟಿ 28 ಲಕ್ಷ ಕುಟುಂಬಗಳು ನೋಂದಣಿ ಮಾಡ್ಕೊಳ್ಳಬೇಕು ಅದರಲ್ಲಿ ಈಗಾಗಲೇ ಇವತ್ತಿಗೆ 1 ಕೋಟಿ ಕುಟುಂಬಗಳು ಈಗಾಗಲೇ ರಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಸೋ ಆಗಸ್ಟ್ 18 ಅಥವಾ 20ನೇ ತಾರೀಕಿಗೆ ಅದಕ್ಕೆ ಅಮೃತ ಭಾರತ ನಿಲ್ದಾಣ ಯೋಜನೆ ಅಡಿ ಇವತ್ತು 508 ರೈಲು ನಿಲ್ದಾಣಗಳ ಉನ್ನತೀಕರಣಕ್ಕೆ ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ ರೈಲು ನಿಲ್ದಾಣಗಳನ್ನು ABBF ಯೋಜನೆ ಅಡಿ ಅಭಿವೃದ್ಧಿಪಡಿಸಲು ತೀರ್ಮಾನ ಮಾಡಲಾಗಿದೆ ಒಟ್ಟು 24470 ಕೋಟಿ ವೆಚ್ಚದಲ್ಲಿ ರೈಲು ನಿಲ್ದಾಣ ಅಭಿವೃದ್ಧಿಯಾಗಲಿದೆ ಈ ಪೈಕಿ ಕರ್ನಾಟಕದ 13 ರೈಲ್ವೆ ನಿಲ್ದಾಣಗಳನ್ನು ಕೂಡ ಉನ್ನತೀಕರಣ ಮಾಡಲಾಗುತ್ತಿದೆ ಕೋಲಾರದಲ್ಲಿ ಜಮೀನು ಕಳೆದುಕೊಂಡ ರೈತ ಕುಟುಂಬವೊಂದು ಪರಿಹಾರ ನೀಡಿಲ್ಲ ಅಂತ ಆರೋಪಿಸಿ ವಿಷಸೇವನೆ ಮಾಡಿದ್ದಾರೆ ಚೆನ್ನೈ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕಾಗಿ ಅಭಿಲಾಷ್ ಕುಟುಂಬ ಜಮೀನು ಕಳೆದುಕೊಂಡಿದೆ ಆದರೆ ಜಿಲ್ಲಾಡಳಿತ ಪರಿಹಾರವನ್ನು ನೀಡಿಲ್ಲ ಈ ವೇಳೆ ಜಮೀನು ಕಳೆದುಕೊಂಡ ಸ್ಥಳದಲ್ಲಿ ಅಭಿಲಾಷ್ ಕುಟುಂಬ ರಸ್ತೆ ಕಾಮಗಾರಿಗೆ ಅಡ್ಡಿಪಡಿಸಿದ್ದಾರೆ ಈ ವೇಳೆ ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ ನೀಡಿದಾಗ ಅಭಿಲಾಷ್ ಕೀಟನಾಶಕ ಸೇವಿಸಿದ್ದಾರೆ ಅಲ್ಲದೆ ಹೆದ್ದಾರಿಯ ಫ್ಲೈಓವರ್ ಪಿಲ್ಲರ್ ಹತ್ತಲು ಹೋಗಿ ಕೆಳಗೆ ಬಿದ್ದಿದ್ದಾರೆ ಸದ್ಯ ಕೀಟನಾಶಕ ಸೇವಿಸಿದ ಮೂವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚೆನ್ನೈ ಎಕ್ಸ್‌ಪ್ರೆಸ್ ಆಗಿರೋದು ಕರೆಕ್ಟ್ ಓಕೆ ಅದು ನಾನು ಸ್ವಾಗತ ಬಯಸ್ತೀನಿ ಮೊದಲು ಕೂಡ ಇದನ್ನು ಹೇಳಿದ್ದೀನಿ ನಾನು ಒಬ್ಬ ಕಾಂಗ್ರೆಸ್ ಶಾಸಕನಾಗಿ ಹೇಳಿದ್ದೀನಿ ಆದರೆ ಈ ರೀತಿ ರೈತರಿಗೆ ತೊಂದರೆ ಕೊಡ್ತಾರದು ಇದು ಸರಿ ಮಾಡದೆ ಈ ರೀತಿ ರೈತರಿಗೆ ತೊಂದರೆ ಕೊಡ್ತಾರೆ ಕರೆಕ್ಟ್ ಅಲ್ಲ ಇದು ಮೊದಲು ನಾನು ಬಿಜೆಪಿ ಸರ್ಕಾರದ ಸರ್ಕಾರ ಇದ್ದಾಗ ನಾನು ಹೌಸಲ್ಲಿ ಇದನ್ನು ಪ್ರಸ್ತಾಪ ಮಾಡಿದೆ ಮುಖ್ಯಮಂತ್ರಿಗೆ ಗಮನಿಸ್ತಾರ್ತೇನೆ ನನ್ನ ಯಾ ಸಂಬಂಧಪಟ್ಟ ಮಂತ್ರಿಗಳಿಗೆ ಗಮನಿಸ್ತಾರ್ತೇನೆ ಇವತ್ತು ಅಧಿಕಾರಿಗಳು ನಾನು ಜಿಲ್ಲಾಧಿಕಾರಿ ಈಗಲೇ ಮಾತಾಡ್ತೇನೆ ಏನಲ್ಲಿ ಕೆಲಸ ಚೆನ್ನೈ ಎಕ್ಸ್‌ಪ್ರೆಸ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದನ್ನು ತಕ್ಷಣ ನಿಲ್ಲಿಸಬೇಕು ಮತ್ತೆಗಳು ಮಾಡ್ಕೊಂಡು ಮಟ್ಟಕ್ಕೆ ಏನು ರೈತರು ಹೋಗಿದ್ದಾರೆ ಮೊದಲು ಅವ್ರ ಕಷ್ಟ ನಾನು ಮಾತಾಡಿದ್ದೇನೆ ಏ ಇಲ್ಲ ನಮಗೆ ಚೆನ್ನೈ ಎಕ್ಸ್‌ಪ್ರೆಸ್ ರಸ್ತೆ ಆಗಲೇಬೇಕು ಅವನ ಪ್ರಾಣ ಹೋದರೂ ಪರವಾಗಿಲ್ಲ ಅವನ ಪ್ರಾಣ ತಗೊಂಡ್ರೂ ಪರವಾಗಿಲ್ಲ ಇದು ನಮ್ಮ ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷ ಡೆವಲಪ್ಮೆಂಟ್ ಆಗಬೇಕು ಈ ಭಾಗ ಕೋಲಾರ ಇನ್ನೊಂದು ಮತ್ತೊಂದು ಈ ಭಾಗದಲ್ಲಿ ಈ ರಸ್ತೆ ಸಂಪರ್ಕ ಹೆಚ್ಚಾದಷ್ಟು ಇಂಡಸ್ಟ್ರೀಸ್ ಬರುತ್ತೆ ಚೆನ್ನೈ ಎಕ್ಸ್‌ಪ್ರೆಸ್ ಕಾರ್ಡರ್ ಅದು ನಮ್ಮ ಕೋಲಾರ ಮತ್ತು ಬೆಂಗಳೂರಿಗೆ ನಿಯರ್ ಬೈ ಇರೋದ್ರಿಂದ ಭಾಗದಲ್ಲಿ ಹೆಚ್ಚಿನ ಯುವಕರಿಗೆ ಉದ್ಯೋಗ ಸಿಗುತ್ತೆ ಅಂತೇಳಿ ಮಾಡ್ತಾಯಿದ್ರು ಕೆಲವರು ಇದಕ್ಕೆ ಕಳಂಕ ಬರುತ್ತ ರೀತಿಯಲ್ಲಿ ಕೆಲವರು ಪ್ರಚೋದನೆ ಕೊಟ್ಟು ಈ ಥರ ಎಲ್ಲ ಮಾಡಿಸ್ತಾ ಇದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ನಾವು ರೈತರನ್ನ ಬಿಟ್ಕೊಡಲ್ಲ ರೈತರ ಪರವಾಗಿ ನಾವು ಇರ್ತೀರಿ ರೈತರ ಪರವಾಗಿ ನಾವು ಇರೋದ್ರಿಂದ ಸುಮಾರು ಸಲ ಈ ಪ್ರಾಬ್ಲಮ್ಗಳನ್ನೆಲ್ಲ ರೈತರನ್ನ ಕರೆದು ಮೀಟಿಂಗ್ ಮಾಡಿ ತುಮಕೂರಿನ ಶಿರಾ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಕಾಂಗ್ರೆಸ್ ಸದಸ್ಯೆ 25 ವರ್ಷದ ಪೂಜಾ ಪೆದ್ದರಾಜುಗೆ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ ಇನ್ನು ಅಂಜಿನಪ್ಪ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಲಕ್ಷ್ಮೀಕಾಂತ್ ಮತ್ತು ಪೂಜಾ ಭಾರಿ ಪೈಪೋಟಿ ಇತ್ತು ಎಸ್ಸಿಗೆ ಮೀಸಲಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಪೂಜಾ ಪೆದ್ದರಾಜು ಅವಿರೋಧ ಆಯ್ಕೆಯಾಗಿದ್ದಾರೆ ಹೋಟೆಲ್ ಊಟ ತಿಂಡಿ ದರ ಏರಿಕೆ ಹಿನ್ನೆಲೆ ಹೈಕೋರ್ಟ್ ವಕೀಲರೊಬ್ಬರು ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ ತರಕಾರಿ ಹಾಲಿನ ದರ ಹೆಚ್ಚಳವಾದಾಗ ಹೋಟೆಲ್ ಆಹಾರ ದರವೂ ಹೆಚ್ಚಳವಾಗುತ್ತೆ ಆದರೆ ಇತ್ತೀಚೆಗೆ ಗ್ಯಾಸ್ ಬೆಲೆ ಇಳಿಕೆಯಾಯಿತು ಆಗ ಹೋಟೆಲ್ ಊಟದ ಬೆಲೆ ಇಳಿಕೆ ಯಾಕಾಗಿಲ್ಲ ಅಂತ ವಕೀಲ ಪ್ರಶಾಂತ್ ಮೇಥಲ್ ಪ್ರಶ್ನಿಸಿ ಪತ್ರ ಬರೆದಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಆದರೂ ಏರಿಸಿದ್ದಂತಹ ಬೆಲೆ ಮಾತ್ರ ಇಳಿಯಲ್ಲ ಹೀಗಾಗಿ ಬೆಲೆ ನಿಯಂತ್ರಣ ಮಾಡುವುದು ರಾಜ್ಯ ಸರ್ಕಾರದ ಕರ್ತವ್ಯ ಇದಕ್ಕಾಗಿ ಸಮಿತಿ ರಚನೆ ಮಾಡಿ ಅಂತ ಪತ್ರ ಬರೆದಿದ್ದಾರೆ ಹೆಚ್ಚಿಗೆ ಮಾಡಬೇಕು ಅಂತಂದ್ರೆ KMF ಇದೆ ಮತ್ತೆ ಬಸ್ ದರ ಹೆಚ್ಚಿಗೆ ಮಾಡಬೇಕು ಅಂದ್ರೆ ಸಾರಿಗೆ ಇಲಾಖೆ ಇದೆ ಮತ್ತೆ ಈ ಆಹಾರ ದರ ಹೆಚ್ಚಿಗೆ ಮಾಡಬೇಕೆ ಯಾವ ತರದ ಸಮಿತಿ ಇಲ್ಲ ಸೊ ಈ ತರದ ಒಂದು ಸಮಿತಿ ಕಮಿಟಿ ರಚನೆ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಮನೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಆರೋಗ್ಯ ಸಚಿವರಿಗೆ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಸೊ ಇವರು ಮನಸ್ಸಿಗೆ ಬಂದಂಗೆ ಹೆಚ್ಚಿಗೆ ಮಾಡಿದ್ರೆ ಇದನ್ನ ಪ್ರಶ್ನೆ ಮಾಡೋರು ಯಾರು ಒಂದು ಇವ್ರದ್ದು ಇಷ್ಟ ಬಂದಂಗೆ ನಿರ್ಧಾರ ಮಾಡ್ತಾರೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಿಂದ ಇಬ್ಬರು ಯುವಕರು ಕಾರಿನಲ್ಲಿ ಪಾಕಿಸ್ತಾನಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಜುಲೈ 6ರಂದು ಧರ್ಮಸ್ಥಳದಿಂದ ಚೇತನ್ ದೋಂಡೇಲೆ ಮತ್ತು ಪ್ರದೀಪ್ ಪಾಕ್ಗೆ ಪ್ರಯಾಣ ಬೆಳೆಸಿದ್ರು 1 ಲಕ್ಷ ರೂಪಾಯಿ ಖರ್ಚು ಮಾಡಿ 12 ದಿನಗಳ ಕಾರಿನಲ್ಲಿ ಇಬ್ಬರು 6400 ಕಿಲೋಮೀಟರ್ ಪ್ರಯಾಣ ಬೆಳೆಸಿದ್ದಾರೆ ಮುಂಬೈ ಜೈಪುರ ಪಂಜಾಬ್ ಮೂಲಕ ಪಾಕ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ವೇಳೆ ಹಲವು ರೀತಿಯ ತಪಾಸಣೆಯ ಬಳಿಕ
पाक प्रवेश के अनुमति सिक्किदे। पाक गे भेटी नीडिद वेळे हिजाब विचारवन्न पाक प्रजेगळु प्रस्तापिसिद्दारे। हिजाब विवाद सरि आय्ता अंत हेळिद्दारे। ಮೊದಲು ನಾನೆಲ್ಲ ಪ್ಲಾನ್ ಮಾಡ್ಕೊತೀನಿ, ಎಷ್ಟು ಕಿಲೋಮೀಟರ್ ಇದೆ, ಇಲ್ಲಿಂದ ಎಷ್ಟು ದೂರ ಇದೆ, ಎಲ್ಲಿ ಸ್ಟಾಪ್ ಆಗಬೇಕು, ನೆಕ್ಸ್ಟ್ ಸ್ಟಾಪ್ ಎಲ್ಲಿ, ಡೈಲಿ ಎಷ್ಟು ಓಡಿಸ್ಬೋದು, ಆನ್ ದ ವೇ ಎಷ್ಟು ಟೋಲ್ ಇರುತ್ತೆ, ಪ್ರತಿಯೊಂದು ಪ್ಲಾನ್ ಮಾಡ್ಕೊತೀನಿ. ಪ್ಲಾನ್ ಮಾಡಿ ಇವರಿಗೆಲ್ಲ, ನನ್ನ ಫ್ರೆಂಡ್ಸ್ ನನ್ನ ಜೊತೆ ಯಾರು ಬರ್ತಾರೆ ಅವರಿಗೆಲ್ಲ ಡೀಟೇಲ್ಸ್ ಕಳಿಸ್ತೀನಿ. ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ, ಎಷ್ಟು ಪೆಟ್ರೋಲ್ ಖರ್ಚಿರುತ್ತೆ, ಎಷ್ಟು ಟೋಲ್ ಇರುತ್ತೆ, ರೂಮ್ ರೆಂಟ್ ಯಾವ ಥರ ಆಗುತ್ತೆ, ಎಲ್ಲಿ ಸ್ಟೇ ಮಾಡೋದು ಎಲ್ಲ ಪ್ಲಾನ್ ಮಾಡಿ ಆಮೇಲೆ ಅದರ ಮೇಲೆ ಪ್ಲಾನ್ ಮಾಡ್ಕೋತೀವಿ. ಒಂದು 18ರಲ್ಲಿ BJP ಗೌರ್ಮೆಂಟ್ ಒಂದು ವೆಬ್ಸೈಟ್ ಓಪನ್ ಮಾಡಿತ್ತು, ಅದರಿಂದ ಕರ್ತಾರ್ಪುರ್ ಕಾರಿಡಾರಿಗೆ ಒಂದು ವೀಸಾ ಇಲ್ಲದೆ ಪಾಕಿಸ್ತಾನಕ್ಕೆ ದೇವಸ್ಥಾನಕ್ಕೆ ಒಂದು ಎಂಟ್ರಿ ಕೊಡ್ಬೋದು ಅಂತಿತ್ತು. ಹಾಗಾಗಿ ನಾವು ಅದನ್ನು ಫಾಲೋ ಅಪ್ ಮಾಡಿದ್ವಿ. ಫಾಲೋ ಅಪ್ ಮಾಡಿ ನೆಕ್ಸ್ಟ್ ಅದರ ಮುಖಾಂತರ ನಾವು ಈಗ ಮೊನ್ನೆ 14ಕ್ಕೆ ನಾವು ಪಾಕಿಸ್ತಾನ ಕರ್ತಾರ್ಪುರ್ ಕಾರಿಡಾರಿಗೆ ಎಂಟ್ರಿ ಕೊಟ್ವಿ, ಅದು ಕಾರ್ ಮೂಲಕ ಹೋದ್ವಿ. ಟ್ರಿಪ್ ಹೋಗೋಕ್ಕಿಂತ ಮೊದಲು 17ನೇ ಶತಮಾನದ ಜ್ಞಾನವಾಪಿ ಮಸೀದಿಯಲ್ಲಿ ಕಾಶಿ ವಿಶ್ವನಾಥನ ಮೂಲ ಮಂದಿರ ಕೆಡವಿ ಕಟ್ಟಲಾಗಿದೆಯೇ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ನಡೆಸಲಾಗುತ್ತಿರುವಂತಹ ಸಮೀಕ್ಷೆಯಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಮುಂದುವರೆಸಿದೆ. ಈ ವೇಳೆ ಹಿಂದೂ ದೇವರ ವಿಗ್ರಹಗಳ ಕುರುಹುಗಳು ಪತ್ತೆಯಾಗಿವೆ ಎಂಬ ಮಹತ್ವದ ವಿಚಾರವನ್ನು ಸಮೀಕ್ಷೆ ವೇಳೆ ಹಾಜರಿದ್ದ ಹಿಂದೂ ಸಂಘಟನೆಗಳ ಪರ ವಕೀಲರು ಹೇಳಿದ್ದಾರೆ. ಮೊದಲ ದಿನದ ಸಮೀಕ್ಷೆ ವೇಳೆ ಮುಸ್ಲಿಂ ಪಂಗಡ ಭಾಗಿಯಾಗಿರಲಿಲ್ಲ. ಎರಡನೇ ದಿನ 5 ಮಂದಿಯ ಮುಸ್ಲಿಂ ತಂಡ ಪಾಲ್ಗೊಂಡಿತ್ತು ಹಾಗೂ ಸಮೀಕ್ಷೆಗೆ ಸಹಕರಿಸುವ ಪತ್ರ ನೀಡಿತ್ತು. ಈ ವೇಳೆ ಮಸೀದಿಗಳ ಕೆಲವು ಭಾಗಗಳ ಬೀಗವನ್ನು ಎಎಸ್ಐಗೆ ನೀಡಿತು. ನಿನ್ನೆ ಬೆಳಗ್ಗೆ 7ರಿಂದ ಸಂಜೆ 5 ಗಂಟೆವರೆಗೂ ಸಮೀಕ್ಷೆ ನಡೆಯಿತು. ಎಕರೆಯಲ್ಲಿ ಟೊಮ್ಯಾಟೊ ಬೆಳೆದು ರೈತನೊಬ್ಬ ಕೋಟ್ಯಾಧಿಪತಿಯಾಗಿದ್ದಾನೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸಾಗರ ಮಗದು ಎಂಬ ರೈತ ಪಕ್ಕದ ಮಹಾರಾಷ್ಟ್ರ ಮೂಲದ ಜಮೀನು ಲೀಸ್ಗೆ ಪಡೆದು ಟೊಮ್ಯಾಟೊ ಬೆಳೆ ಬೆಳೆದಿದ್ದರು. ಕಳೆದ 20 ವರ್ಷಗಳಿಂದಲೂ ಜಮೀನು ಲೀಸ್ಗೆ ಪಡೆದು ಟೊಮ್ಯಾಟೊ ಬೆಳೆಯನ್ನೇ ರೈತ ಬೆಳೀತಾ ಇದ್ದ. ಈ ಬಾರಿ ಟೊಮ್ಯಾಟೊ ಬೆಳೆದು 3 ತಿಂಗಳಲ್ಲಿ ರೈತ ಸಾಗರ ಮಗದು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದಾರೆ. 7 ಎಕರೆಯಲ್ಲಿ ಇದುವರೆಗೂ ರೈತ 85 ಟನ್ಗೂ ಹೆಚ್ಚು ಟೊಮ್ಯಾಟೊ ಮಾರಾಟ ಮಾಡಿದ್ದಾನೆ. ಈಗಾಗಲೇ 1 ಕೋಟಿ ರೂಪಾಯಿ ರೈತರ ಆದಾಯ ಗಳಿಸಿದ್ದಾನೆ. ಕಿರಾಯಲ್ಲಿ ತೊಗೊಂಡಿದ್ದೈತೆ ರೀ, ಅಡವಿ ಬಾಡಿಗೆಲ್ಲ ರೀ. ಇದು ಈಗ ತಕ 4,000 ಬಕೆಟ್ ಆಗಿದವ್ ರೀ. ಈಗ 900,000 ತಕ ಆಯ್ತವ್ ರೀ, 90,000 ತಕ ಆಯ್ತವ್ ರೀ. ಇವತ್ತದು ಮಾಲು ಹೋಯ್ತರ ಅಂದ್ರೆ 1 ಕೋಟಿ ಮುಂದೆ ಹೋಗ್ತೈತಿ. ರೈತರಿಗೆ ಒಂದಿಲ್ಲೊಂದು ಸಂಕಷ್ಟ ಎದುರಾಗುತ್ತಲೇ ಇರುತ್ತೆ. ಹೀಗಿರುವಾಗ ಕೊಪ್ಪಳದಲ್ಲಿ ಬೆಳೆಗಳಿಗೆ ಹಕ್ಕಿಗಳ ಕಾಟ ಎದುರಾಗಿದ್ದು ಬೆಳೆ ರಕ್ಷಣೆಗೆ ರೈತ ಸಖತ್ ಪ್ಲಾನ್ ಮಾಡಿದ್ದಾನೆ. ಕುಷ್ಟಗಿ ತಾಲೂಕಿನ ಕೋಡೆಕೊಪ್ಪ ಗ್ರಾಮದ ರೈತನೊಬ್ಬ ಪಕ್ಷಿಗಳಿಂದ ಸಜ್ಜೆ ಬೆಳೆ ರಕ್ಷಿಸಿಕೊಳ್ಳಲು ಖಾಲಿ ಬಿಯರ್ ಬಾಟಲಿಗಳ ಬಳಕೆ ಮಾಡಿದ್ದಾನೆ. ರೈತ ಬಸವರಾಜ್ ಅನ್ನೋರ ಐಡಿಯಾದಿಂದ ಜಮೀನಿಗೆ ಪಕ್ಷಿಗಳು ಬರುವುದು ಕಡಿಮೆಯಾಗಿದೆ. ದೊಣ್ಣೆಯಿಂದ ತಲೆಗೆ ಹೊಡೆದು ಕೊಲೆ ಮಾಡಿದ್ದಾರೆ. ಮೊದಲು ದೊಣ್ಣೆಯಿಂದ ಹಲ್ಲೆ ನಡೆಸಿದ್ದ ಮಗ ಮತ್ತು ಸೊಸೆ ನಂತರ ತಾವೇ ಆಸ್ಪತ್ರೆಗೆ ಸೇರಿಸುವ ನಾಟಕವಾಗಿದ್ರು. ಸ್ಥಳಕ್ಕೆ ಬೆರಳಚ್ಚು ತಂಡ, ದೇವನಹಳ್ಳಿ ಮತ್ತು ಏರ್ಪೋರ್ಟ್ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು. ಈಗಾಗಲೇ ಬೆಲೆ ಏರಿಕೆಯಿಂದಾಗಿ ಗ್ರಾಹಕರು ಕಂಗಾಲಾಗಿದ್ದಾರೆ. ಇದೀಗ ಮದ್ಯಪ್ರಿಯರಿಗೂ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರು ಸರ್ಕಾರದ ಹೆಸರಲ್ಲಿ ಮದ್ಯಪ್ರಿಯರಿಗೆ ಮನ ಬಂದಂತೆ ಹಣ ಪೀಕ್ತಿದ್ದಾರೆ. ಹೆಚ್ಚಳವಾದ ಶೇಕಡಾ 20%ರಷ್ಟು ಅಬಕಾರಿ ಶುಲ್ಕಕ್ಕೆ ಬಾರ್ ಮಾಲೀಕರು ಹೆಚ್ಚುವರಿ 45ರಿಂದ 40% ಹಣವನ್ನು ಪಡೆಯುತ್ತಿದ್ದಾರೆ. ಪ್ರತಿ ಮದ್ಯದ ದರಕ್ಕಿಂತ 60ರಿಂದ 70 ರೂಪಾಯಿ ಹೆಚ್ಚುವರಿ ಹಣ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ. ಹೆಚ್ಚುವರಿ ಹಣ ಕೇಳುತ್ತಿದ್ದ ಬಾರ್ಗಳ ವಿರುದ್ಧ ಅಬಕಾರಿ ಇಲಾಖೆಗೆ ದೂರುಗಳು ಬಂದಿವೆ. ಈ ಹಿನ್ನೆಲೆ ಹಣ ವಸೂಲಿ ಮಾಡುವ ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಮೇಲೆ ದಾಳಿಗೆ ಅಬಕಾರಿ ಕಮಿಷನರ್ ನೇತೃತ್ವದಲ್ಲಿ ತಂಡ ರಚಿಸಲಾಗಿದೆ. ಒಂದು ವೇಳೆ ತನಿಖೆ ವೇಳೆ ಸಿಕ್ಕಿಬಿದ್ರೆ ಬಾರ್ ಲೈಸೆನ್ಸ್ ಕ್ಯಾನ್ಸಲ್ ಆಗುವುದು ಪಕ್ಕ. ಮಹಿಳೆಯರೇ, ನಿಮಗೇನಾದರೂ ಆಸ್ಪತ್ರೆಗಳಿಗೆ ಹೋದಾಗ ವೈದ್ಯರ ಬಳಿ ಮುಕ್ತವಾಗಿ ಮಾತನಾಡೋಕೆ ಆಗೋದಿಲ್ಲ, ಬೇರೆ ಪುರುಷ ಪೇಷೆಂಟ್ಗಳಿರ್ತಾರೆ ಅಂತ ಮುಜುಗರವಾಗ್ತಿದ್ಯಾ? ಇದಕ್ಕಾಗಿಯೇ ಮಹಿಳೆಯರಿಗಾಗಿಯೇ ಪ್ರತ್ಯೇಕ ಕ್ಲಿನಿಕ್ ಆರಂಭ ಆಗ್ತಾ ಇದೆ. ಪಾಲಿಕೆಯಿಂದ ಆಯುಷ್ಪತಿ ಕ್ಲಿನಿಕ್ಗಳು ಆರಂಭವಾಗಿದೆ. ಬೆಂಗಳೂರಿನ ವಿದ್ಯಾಪೀಠ, ವಿಲ್ಸನ್ ಗಾರ್ಡನ್ ಸೇರಿದಂತೆ 57 ಪಿಂಕ್ ಕ್ಲಿನಿಕ್ಗಳನ್ನು ಪಾಲಿಕೆ ಶುರು ಮಾಡಿದೆ. ಬೆಂಗಳೂರಿನಲ್ಲಿ ಮಕ್ಕಳು ಪಡಿತಾ ಇರೋ ವ್ಯಾಕ್ಸಿನ್ ಬಗ್ಗೆ ಆರೋಗ್ಯ ಇಲಾಖೆಗೆ ಮಾಹಿತಿ ಸಿಕ್ಕಿಲ್ಲ. ಈ ಹಿನ್ನೆಲೆ ವ್ಯಾಕ್ಸಿನೇಷನ್ ಲಿಸ್ಟ್ನಲ್ಲಿ ಹೆಚ್ಚಿನ ಅಪಾಯದ ಜಿಲ್ಲೆಗಳ ಲಿಸ್ಟ್ಗೆ ಬೆಂಗಳೂರು ಸೇರಿದೆ. ನಾಳೆಯಿಂದ ಇಂದ್ರಧನುಷ್ ಕಾರ್ಯಕ್ರಮ ಆರಂಭವಾಗಲಿದೆ. ಇದರಲ್ಲಿ ಮಕ್ಕಳ ವ್ಯಾಕ್ಸಿನೇಷನ್ ಕುರಿತು ಆರೋಗ್ಯ ಇಲಾಖೆ ಸರ್ವೆ ಮಾಡುವುದಕ್ಕೆ ಮುಂದಾಗಿದೆ.
ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಸಿ ಹೊಸೂರು ಗ್ರಾಮದಲ್ಲಿ ಶಿಥಿಲಾವಸ್ಥೆಯ ಅಂಗನವಾಡಿ ಕಟ್ಟಡದಲ್ಲಿ ಮಕ್ಕಳಿಗೆ ಕಲಿಸಲಾಗ್ತಾ ಇತ್ತು. ಈ ಕುರಿತು ನಿಮ್ಮ ನ್ಯೂಸ್ 18 ಕನ್ನಡ ವರದಿ ಬಿತ್ತರ ಮಾಡುತ್ತಿದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಅಲ್ಲದೆ ಅಂಗನವಾಡಿ ಕೇಂದ್ರ ಸ್ಥಳಾಂತರಕ್ಕೆ ಕೋಲಾರ ಜಿಲ್ಲಾ ಪಂಚಾಯಿತಿ ಸಿಇಒ ಪದ್ಮ ಬಸಂತಪ್ಪ ಸೂಚನೆ ಕೊಟ್ಟಿದ್ದಾರೆ. ಚಂದ್ರಯಾನ 3 ನೌಕೆ ಸುರಕ್ಷಿತವಾಗಿ ಕಕ್ಷೆ ಸೇರಿದೆ. ಚಂದ್ರಯಾನ ನೌಕೆ ಚಂದ್ರನ ಸುತ್ತಲೂ ಆರಂಭಿಸಿದೆ. ಆ ಮೂಲಕ ಇಸ್ರೋ ಚಂದ್ರಯಾನ 3 ನಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ. ತುಮಕೂರಿನ ಬೆಳವಟ್ಟಿ ಬಳಿ ಶ್ರೀ ವಿವೇಕ ಸಿದ್ಧಾಶ್ರಮವಿದೆ. ಇಲ್ಲಿರೋ ಶ್ರೀ ದಯಾಶಂಕರ ಸ್ವಾಮೀಜಿ ಸರ್ಕಾರ ಶಾಲಾ ಮಕ್ಕಳಿಗೆ ಉಚಿತವಾಗಿ ಇಂಗ್ಲಿಷ್ ವ್ಯಾಕರಣ ಹೇಳಿಕೊಡ್ತಾರೆ. ಗ್ರಾಮೀಣ ಭಾಗದ ಶಾಲೆಗಳ ಮಕ್ಕಳಿಗೆ ಇಂಗ್ಲಿಷ್ ಕಲಿಸಬೇಕೆಂಬ ಸಾಮಾಜಿಕ ಕಳಕಳಿಯಿಂದ ಈ ಸ್ವಾಮೀಜಿ ಈ ಕೆಲಸವನ್ನು ಮಾಡುತ್ತಿದ್ದಾರೆ. ಕೇರಳದ ಪ್ರವಾಸೋದ್ಯಮ ಇಲಾಖೆ ಆಯೋಜಿಸಿದ್ದ 9ನೇ ಮಲಬಾರ್ ರಿವರ್ ಫೆಸ್ಟಿವಲ್ ಅದ್ದೂರಿಯಾಗಿ ನಡೆಯಿತು. ಕೋಸಿಕೋಡ್ನಲ್ಲಿ ನಡೆದ ದೋಣಿ ಸ್ಪರ್ಧೆಯಲ್ಲಿ 106 ಮಂದಿ ಭಾಗವಹಿಸಿದರು. ನಟ ಸಿಹಿಕಹಿ ಚಂದ್ರು ನಡೆಸಿಕೊಡುವ ಬೊಂಬಾಟ್ ಭೋಜನ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಡಿಕೆಶಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸತ್ಯಕಾಶಿ ಲಾಲ್ಬಾಗ್ನಲ್ಲಿ 214ನೇ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಫ್ಲವರ್ ಶೋಗೆ ಜನರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.